ಸ್ಪರ್ಧಾ ಮನೆಕೆ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಪ್ರಿಯ ವೀಕ್ಷಕರೇ, ತೀರಾ ಇತ್ತೀಚೆಗೆ ಅಂದರೆ ದಿನಾಂಕ ಜನವರಿ 27, 2019 ರಾಜ್ಯಾದ್ಯಂತ ಸಿವಿಲ್ ಮಹಿಳಾ ಮತ್ತು ಪುರುಷರ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ನೇರ ನೇಮಕಾತಿ ಪರೀಕ್ಷೆಯನ್ನು ನಡೆಸಲಾಯಿತು. ಅದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಪತ್ರಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಪ್ರಶ್ನೆ ಪತ್ರಿಕೆ ಹೀಗಿದೆ, ಈ ವರ್ಷನ್ ಇದೆ ನನ್ನ ಹತ್ರ, ವರ್ಷನ್ ಇ. ಒಂದು, ಮಹಾತ್ಮ ಗಾಂಧಿಯವರು ತಮ್ಮ ಪ್ರಥಮ ಸತ್ಯಾಗ್ರಹವನ್ನು ಎಲ್ಲಿ ಆರಂಭಿಸಿದರು? ಆನ್ಸರ್ ಡಿ, ಚಂಪಾರಣ್ಯ. ಇದನ್ನು 1917ರಲ್ಲಿ ಮಹಾತ್ಮ ಗಾಂಧಿಯವರು ಆರಂಭ ಮಾಡಿದ್ದರು. ಯಾವ ಕಾಂಗ್ರೆಸ್ ಅಧಿವೇಶನದಲ್ಲಿ ಗಾಂಧಿ ಇರ್ವಿನ್ ಒಪ್ಪಂದ ಅಂಗೀಕರಿಸಲ್ಪಟ್ಟಿತ್ತು? ಆನ್ಸರ್ ಎ, ಕರಾಚಿ ಅಧಿವೇಶನ. ಪ್ರಿಯ ವೀಕ್ಷಕರೇ, ಇದು 1932ರಲ್ಲಿ ಮಹಾತ್ಮ ಗಾಂಧೀಜಿ ಮತ್ತು ಅಂಬೇಡ್ಕರ್ ಅವರ ಮಧ್ಯೆ ಯಾರ್ವಾಡ ಜೈಲಿನಲ್ಲಿ ನಡೆದಿರತಕ್ಕಂಥದ್ದು. 3, ಸೂಕ್ತ ಪರ್ಯಾಯ ಪದವನ್ನು ಆರಿಸಿ. ಆಹಾರ, ಹೊಟ್ಟೆ, ಇಂಧನ, ಡ್ಯಾಶ್ ಅಂತ ಇದೆ. ಇದಕ್ಕೆ ಆನ್ಸರ್ ಬಿ, ಇಂಜಿನ್. 4, ಗುಂಪಿನಲ್ಲಿರುವ ಇತರೆ ಪದಗಳಿಗೆ ಕಡಿಮೆ ಸರಿ ಹೊಂದುವ ಪದವನ್ನು ಆರಿಸಿ. ಪಿಸ್ತೂಲ್, ಗನ್, ರೈಫಲ್ ಮತ್ತು ಖಡ್ಗ ಅಂತ ಇದೆ. ಆನ್ಸರ್ ಡಿ, ಖಡ್ಗ. 5, ಶಬ್ದದ ತೀವ್ರತೆಯನ್ನು ಅಳೆಯಲು ಇರುವ ಏಕಮಾನ ಯಾವುದು? ಆನ್ಸರ್ ಬಿ, ಡೆಸಿಬಲ್ಸ್. 6, ಭಾರತದಲ್ಲಿ ಫ್ರೆಂಚರ ಅದೃಷ್ಟ ಪರೀಕ್ಷೆಗೆ ನಿರ್ಣಾಯಕವಾದ ಕದನ ಯಾವುದು? ಇದರಲ್ಲಿ ಆನ್ಸರ್ ಸಿ, ವಾಂಡಿವಾಶ್ ಕದನ. ಇದು ಬ್ರಿಟಿಷರ ವಿರುದ್ಧ ಫ್ರೆಂಚರ್ ನಡೆಸಿರ್ತಕ್ಕಂತಹದ್ದು. ಯಾವ ಇಸುವಿಯಲ್ಲಿ ಕಸ್ತೂರ್ಬಾ ಗಾಂಧಿಯವರು ಜೈಲಿನಲ್ಲಿ ನಿಧನ ಹೊಂದಿದರು? ಇದಕ್ಕೆ ಆನ್ಸರ್ ಬಿ, 1944. 8, ಇವುಗಳಲ್ಲಿ ಯಾವುದು ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುತ್ತದೆ? ಆನ್ಸರ್ ಎ, ಜನರೇಟರ್. 9, 2018ರ G20 ಸಮ್ಮಿಟ್ ಅನ್ನು ಯಾವ ದೇಶವು ನಡೆಸಿಕೊಟ್ಟಿತ್ತು? ಆನ್ಸರ್ ಎ, ಅರ್ಜೆಂಟೀನಾ. 10, ನವೆಂಬರ್ 28, 2018ರಂದು ಭಾರತದ ಯಾವ 2 ರಾಜ್ಯಗಳಲ್ಲಿ ಚುನಾವಣೆ ನಡೆಯಿತು? ಒಟ್ಟು 5 ರಾಜ್ಯಗಳಲ್ಲಿ ಚುನಾವಣೆ ನಡೆಯಿತು, ಆದರೆ ನವೆಂಬರ್ 28ನೇ ತಾರೀಕಿನಂದು ಮಧ್ಯಪ್ರದೇಶ ಮತ್ತು ಮಿಜೋರಾಂನಲ್ಲಿ ನಡೆಯಿತು ಎಲೆಕ್ಷನ್. ಹಾಗಾಗಿ ಆನ್ಸರ್ ಸಿ. ನವೆಂಬರ್ 26, 2018ರಂದು ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡು ಅವರು ದೇರಾ ಬಾಬಾ ನಾನಕ್ ಕರ್ತಾರ್ಪುರ್ ಸಾಹಿಬ್ ರಸ್ತೆ ಕಾರಿಡಾರ್ ನಿರ್ಮಾಣದ ಅಡಿಪಾಯವನ್ನು ಪಂಜಾಬಿನ ಯಾವ ಜಿಲ್ಲೆಯಲ್ಲಿ ಸ್ಥಾಪಿಸಿದರು? ಆನ್ಸರ್ ಡಿ, ಗುರುದಾಸ್ಪುರ್. 12, ಕೊಂಕಣ್ ಎಂಬುದು ಯಾವ 2 ದೇಶಗಳ ನಡುವಿನ ನೌಕಾ ಅಭ್ಯಾಸವಾಗಿದೆ? ಆನ್ಸರ್ ಸಿ, ಭಾರತ ಮತ್ತು ಯುನೈಟೆಡ್ ಕಿಂಗ್ಡಮ್. 13, ಲೋಕಸಭಾ ಚುನಾವಣೆಗಾಗಿ ನಾಮಪತ್ರವು ಇವರಿಂದ ಸಲ್ಲಿಸಲ್ಪಡಬಹುದು? ಇದಕ್ಕೆ ಆನ್ಸರ್ ಬಿ, ಮತಕ್ಷೇತ್ರವೊಂದರ ಮತದಾರರ ಪಟ್ಟಿಯಲ್ಲಿ ಹೆಸರು ಕಂಡುಬರುವ ಭಾರತದ ಯಾವುದೇ ಪ್ರಜೆ. 14, ಸ್ವಲ್ಪ ಸಮಯದವರೆಗೆ ಸುದ್ದಿಯಲ್ಲಿದ್ದ ಡಿಜಿ ಲಾಕರ್ಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? 1, ಹೀಗಿದೆ, ಇದು ಒಂದು ಡಿಜಿಟಲ್ ಭಾರತ ಕಾರ್ಯಕ್ರಮದಡಿಯಲ್ಲಿ ಭಾರತ ಸರ್ಕಾರದಿಂದ ಕೊಡಮಾಡಲ್ಪಟ್ಟ ಡಿಜಿಟಲ್ ಲಾಕರ್ ವ್ಯವಸ್ಥೆಯಾಗಿರುತ್ತದೆ. ಇದು ಕರೆಕ್ಟ್ ಇದೆ. ಇದು ನೀವು ದೈಹಿಕವಾಗಿ ಎಲ್ಲಿದ್ದೀರಿ ಎಂಬುದರ ಪರಿಗಣನೆ ಇಲ್ಲದೆ ನಿಮ್ಮ ಈ ಡಾಕ್ಯುಮೆಂಟ್ಗಳಿಗೆ ನಿಮಗೆ ಗಮ್ಯತೆಗೆ ಅವಕಾಶ ಕಲ್ಪಿಸಿಕೊಡುತ್ತದೆ. ಇದು ಕೂಡ ಕರೆಕ್ಟ್ ಇದೆ. ಆನ್ಸರ್ ಬಿ, 1 ಮತ್ತು 2 ಕೂಡ ಸರಿಯಾಗಿದೆ. 15, ಕೆಳಗಿನ ಗ್ರಹಗಳಲ್ಲಿ ಯಾವುದು ಸೂರ್ಯನ ಸುತ್ತ 1 ಬಾರಿ ಸುತ್ತಲೂ ಗರಿಷ್ಠ ಸಮಯವನ್ನು ತೆಗೆದುಕೊಳ್ಳುತ್ತದೆ? ಆನ್ಸರ್ ಸಿ, ಗುರು. 16, ಹರಪ್ಪ ನಗರವು ಯಾವ ನದಿಯ ದಂಡೆಯ ಮೇಲೆ ಸ್ಥಾಪಿಸಲ್ಪಟ್ಟಿದೆ? ಆನ್ಸರ್ ಡಿ, ರಾವಿ ನದಿ. 17, ಕೇಂದ್ರ ರೈಲ್ವೆ ಮಂತ್ರಿಯು ಆಗಿದ್ದು ಇತ್ತೀಚೆಗೆ ತೀರಿಕೊಂಡ ರಾಜಕಾರಣಿ ಯಾರು? ಆನ್ಸರ್ ಸಿ, ಸಿ ಕೆ ಜಾಫರ್ ಷರೀಫ್. 18, ಅಂಚಿನ ಹಿನ್ನೆಲೆಯಲ್ಲಿ ಸ್ಟಾರ್ಟ್ಅಪ್ ಅಂಡ್ ಎಂಟರ್ಪ್ರಿನಿಯರ್ಗಳಿಗೆ ಸಹಾಯ ಒದಗಿಸಲು ಕರ್ನಾಟಕ ಸರ್ಕಾರವು ಒಂದು ಯೋಜನೆಯನ್ನು ಆರಂಭಿಸಿದೆ, ಅದರ ಹೆಸರೇನು? ಆನ್ಸರ್ ಎ, ಉನ್ನತಿ. 19, ಭಾರತವು ಇತ್ತೀಚೆಗೆ 36 ಫೈಟರ್ ವಿಮಾನಗಳನ್ನು ಅಂದರೆ ರಫೇಲ್ ಡೆಸಾಲ್ಟ್ಸ್ ಅನ್ನು ಖರೀದಿಸಲು ನಿಶ್ಚಯಿಸಿದೆ. ಈ ಕಂಪನಿಯು ಯಾವ ದೇಶದಲ್ಲಿದೆ? ಆನ್ಸರ್ ಡಿ, ಫ್ರಾನ್ಸ್. 20, ಡಿಸೆಂಬರ್ 1, 2018ರಂದು ಭಾರತದ 23ನೇ ಮುಖ್ಯ ಚುನಾವಣಾ ಆಯುಕ್ತರಾಗಿ ನೇಮಕೊಂಡವರು ಯಾರು? ಆನ್ಸರ್ ಡಿ, ಓಪಿ ರಾವತ್. 21, ಸಂಗೀತಕ್ಕೆ ಸಂಬಂಧಿಸಿದಂತೆ ವೇದ ಯಾವುದು? ಆನ್ಸರ್ ಡಿ, ಸಾಮವೇದ. 22, ಈ ಕೆಳಗಿನ ಜೋಡಿಗಳನ್ನು ಪರಿಗಣಿಸಿರಿ, ಇದರಲ್ಲಿ ಯಾವುದು ಕರೆಕ್ಟ್ ಇದೆ ಅಂತಂದರೆ ಇದರಲ್ಲಿ 1 ಮಾತ್ರ ಸರಿಯಾಗಿ ಹೊಂದಾಣಿಕೆ ಆಗುತ್ತೆ, ಅದು ಶ್ರೀಶೈಲಂ ನಲ್ಲಮಲ್ಲ ಬೆಟ್ಟಗಳು. 23, ಸುದ್ದಿಯಲ್ಲಿರುವ H1N1 ವೈರಸ್ ಕೆಳಗಿನವುಗಳಲ್ಲಿ ಯಾವ ರೋಗಕ್ಕೆ ಸಂಬಂಧಿಸಿದ್ದು? ಆನ್ಸರ್ ಸಿ, ಹಂದಿ ಜ್ವರ. 24, ಈ ಹೇಳಿಕೆಗಳನ್ನು ಪರಿಗಣಿಸಿರಿ ಅಂತ ಇದೆ. ಲೋಕಸಭೆಯ ಅಥವಾ ರಾಜ್ಯ ವಿಧಾನಸಭೆಯ ಚುನಾವಣೆಯಲ್ಲಿ ವಿಜಯ ಅಭ್ಯರ್ಥಿಯು ಜಯಗಳಿಸಿದ್ದಾರೆಂದು ಘೋಷಿಸಲ್ಪಡಲು ಆತ ಅಥವಾ ಆಕೆ ಕೊನೆಯ ಪಕ್ಷ ಒಟ್ಟು ಚಲಾವಣೆಯಾದ ಮತಗಳ 50%ರಷ್ಟನ್ನಾದರೂ ಪಡೆಯಬೇಕು. ಇದು ತಪ್ಪಿದೆ. ಯಾರು ಅತಿ ಹೆಚ್ಚು ಅಂಕ ಪಡಿತಾರೋ ಅವರು ವಿಜಯಿ ಅಂತ ಘೋಷಣೆ ಆಗುತ್ತೆ. 2, ಹೇಳಿಕೆ, ಭಾರತದ ಸಂವಿಧಾನದಲ್ಲಿ ವಿಧಿಸಲ್ಪಟ್ಟಿರುವಂತೆ ಲೋಕಸಭೆಯಲ್ಲಿ ಸಭಾಧ್ಯಕ್ಷರ ಹುದ್ದೆಯು ಬಹುಮತ ಉಳ್ಳ ಪಕ್ಷಕ್ಕೆ ಮತ್ತು ಉಪಸಭಾಧ್ಯಕ್ಷರ ಸ್ಥಾನ
ವಿರೋಧ ಪಕ್ಷಕ್ಕೆ ಹೋಗುತ್ತವೆ. ಇದು ಕೂಡ ತಪ್ಪಿದೆ. ಇದರಲ್ಲಿ ಸಭಾಧ್ಯಕ್ಷ ಮತ್ತು ಉಪಸಭಾಧ್ಯಕ್ಷ ಯಾರು ಅತಿ ಹೆಚ್ಚು ಮತಗಳನ್ನು ಪಡಿತಾರೋ ಅವರಿಗೆ ಹೋಗುತ್ತೆ, ಅಂದರೆ ಸಾಮಾನ್ಯವಾಗಿ ಅದು ಆಡಳಿತ ಪಕ್ಷಕ್ಕೆ ಹೋಗುತ್ತೆ. ಹಾಗಾಗಿ ಆನ್ಸರ್ ಸಿ, ಒಂದು ಮತ್ತು ಎರಡು ಯಾವುದೂ ಅಲ್ಲ. ಪ್ರಶ್ನೆ 25, ಜಾರ್ಜ್ ಡಬ್ಲ್ಯೂ ಬುಷ್ ರವರು ತಮ್ಮ 94ನೇ ವಯಸ್ಸಿನಲ್ಲಿ ತೀರಿಕೊಂಡರು, ಅವರು ಯಾವ ದೇಶದ ಮಾಜಿ ರಾಷ್ಟ್ರಪತಿಯಾಗಿದ್ದರು? ಆನ್ಸರ್ ಸಿ, USA, ಯುನೈಟೆಡ್ ಸ್ಟೇಟ್ ಆಫ್ ಅಮೇರಿಕಾ. ಪ್ರಶ್ನೆ 26, ಇತ್ತೀಚೆಗೆ ಫ್ರಾನ್ಸ್ನ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಿಂದ ಗೌರವಿಸಲ್ಪಟ್ಟವರು ಯಾರು? ಆನ್ಸರ್ ಎ, ಅಜೀಂ ಪ್ರೇಮ್ಜಿ. ಪ್ರಶ್ನೆ 27, ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾದ ಯೋಗಿ ಆದಿತ್ಯನಾಥರು ಇತ್ತೀಚೆಗೆ ಯಾವ ಜಿಲ್ಲೆಯನ್ನು ಅಯೋಧ್ಯೆ ಎಂದು ಮರು ಹೆಸರಿಸಿದರು? ಆನ್ಸರ್ ಬಿ, ಫೈಜಾಬಾದ್. ಪ್ರಶ್ನೆ 28, 2011 ಜನಗಣತಿಯನುಸಾರ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಜ್ಯ ಯಾವುದಾಗಿತ್ತು? ಆನ್ಸರ್ ಡಿ, ಉತ್ತರ ಪ್ರದೇಶ. ಪ್ರಶ್ನೆ 29, ಪಾದ ಮತ್ತು ಬಾಯಿ ರೋಗ ಸಾಮಾನ್ಯವಾಗಿ ಕಂಡು ಬರುವಂತದ್ದು? ಆನ್ಸರ್ ಡಿ, ಜಾನುವಾರುಗಳಲ್ಲಿ. ಪ್ರಶ್ನೆ 30, ಈ ಕೆಳಗಿನ ಪರ್ವತ ಶ್ರೇಣಿಗಳಲ್ಲಿ ಯಾವುದು ಭಾರತದಲ್ಲಿನ ಒಂದು ರಾಜ್ಯದ ಮೇಲೆ ಮಾತ್ರ ಹರಡಿರುತ್ತದೆ? ಆನ್ಸರ್ ಬಿ, ಅಜಂತಾ, ಇದು ಮಹಾರಾಷ್ಟ್ರ ರಾಜ್ಯದಲ್ಲಿದೆ. 31, ಬಸದಿ ಧಾರ್ಮಿಕ ಶಬ್ದವು ಡ್ಯಾಶ್ ರೊಂದಿಗೆ ನಂಟನ್ನು ಹೊಂದಿರುತ್ತದೆ, ಇದು ಜೈನ ಧರ್ಮ. ಆನ್ಸರ್ ಬಿ. 32, ಸಂಗಮ್ ಕಾಲ ಎಂಬಲ್ಲಿ ಸಂಗಮ್ ಎಂಬುದು ಅರ್ಥ ಕೊಡುವುದು? ಆನ್ಸರ್ ಸಿ, ತಮಿಳು ಲೇಖಕರ ಸಭೆ. 33, ಕರ್ನಾಟಕ ರಾಜ್ಯೋತ್ಸವವನ್ನು ಯಾವ ದಿನದಂದು ಆಚರಿಸುತ್ತಾರೆ? ಆನ್ಸರ್ ಬಿ, ನವೆಂಬರ್ 1. 34, 2018 ಫಿಫಾ ವಿಶ್ವಕಪ್ಪನ್ನು ಯಾವ ದೇಶವು ಗೆದ್ದಿತ್ತು? ಆನ್ಸರ್ ಎ, ಫ್ರಾನ್ಸ್, ಇದು ಕ್ರೋಷಿಯಾ ರನ್ನರ್ ಅಪ್ ಆಗಿತ್ತು ಇದರಲ್ಲಿ. 35, G20 ಸಮಿತಿಗೆ ಭಾರತವು ಯಾವ ವರ್ಷದಲ್ಲಿ ಆತಿಥ್ಯವನ್ನು ನೀಡಲಿದೆ ಎಂದು ಇತ್ತೀಚೆಗೆ ಘೋಷಿಸಲಾಗಿದೆ? ಆನ್ಸರ್ ಬಿ, 2022. 36, ಏಕೈಕ ತುರ್ತು ಸಂಖ್ಯೆ 112 ಇದನ್ನು ಮೊದಲ ಬಾರಿಗೆ ಪ್ರಾರಂಭಿಸಿದ ಭಾರತದ ರಾಜ್ಯ ಯಾವುದು? ಆನ್ಸರ್ ಸಿ, ಹಿಮಾಚಲ ಪ್ರದೇಶ. 32, ಭಾರತದ ಈ ಕೆಳಗಿನ ಪ್ರದೇಶಗಳಲ್ಲಿ ಈಗ ಯಾವುದು ಪಾರಿಸರಿಕ ಅಥವಾ ಇಕೋಲಾಜಿಕಲ್ ಹಾಟ್ಸ್ಪಾಟ್, ಸೂಕ್ಷ್ಮ ಪ್ರದೇಶ ಎಂದು ಪರಿಗಣಿಸಲ್ಪಟ್ಟಿರುತ್ತದೆ? ಆನ್ಸರ್ ಡಿ, ಪಶ್ಚಿಮ ಘಟ್ಟಗಳು. 38, ಈ ಕೆಳಗಿನವುಗಳಲ್ಲಿ ಯಾವುದು ಜಾಗತಿಕ ತಾಪಮಾನಕ್ಕೆ ಪ್ರಮುಖ ಕಾರಣ ಎಂದು ಪರಿಗಣಿಸಲ್ಪಟ್ಟಿರುತ್ತದೆ? ಆನ್ಸರ್ ಬಿ, ಹಸಿರು ಮನೆ ಪರಿಣಾಮ. 39, ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಇದು ಹೇಳಿಕೆಗಳು ಈಗಿದೆ, ಲೋಕಸಭೆಯಲ್ಲಿ ಬಾಕಿ ಇರುವ ಒಂದು ಬಿಲ್ ಅಧಿವೇಶನದ ಅವಧಿ ಮುಕ್ತಾಯದ ನಂತರ ರದ್ದಾಗುತ್ತದೆ, ಇದು ತಪ್ಪಿದೆ. ಕ್ವಶನ್, ಇದು ಹೇಳಿಕೆ 2, ಲೋಕಸಭೆಯಲ್ಲಿ ಅಂಗೀಕೃತಗೊಳ್ಳದೆ ರಾಜ್ಯಸಭೆಯಲ್ಲಿ ಬಾಕಿ ಇರುವ ಬಿಲ್ ಒಂದು ಲೋಕಸಭೆ ವಿಸರ್ಜನೆಯ ನಂತರ ರದ್ದಾಗುವುದಿಲ್ಲ, ಇದು ಕೂಡ ತಪ್ಪಾಗಿದೆ. ಹಾಗಾಗಿ ಆನ್ಸರ್ ಸಿ, 1 ಮತ್ತು 2 ಇವುಗಳಲ್ಲಿ ಯಾವುದೂ ಅಲ್ಲ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿರಿ. ರಾಜ್ಯವೊಂದರ ಮುಖ್ಯ ಕಾರ್ಯದರ್ಶಿಯವರು ಆ ರಾಜ್ಯದ ರಾಜ್ಯಪಾಲರಿಂದ ನೇಮಿಸಲ್ಪಡುತ್ತಾರೆ, ಕರೆಕ್ಟ್. ರಾಜ್ಯವೊಂದರಲ್ಲಿ ಮುಖ್ಯ ಕಾರ್ಯದರ್ಶಿಯವರು ಒಂದು ನಿಗದಿತ ಸೇವಾ ಅವಧಿಯನ್ನು ಹೊಂದಿರುತ್ತಾರೆ, ತಪ್ಪು. ಹಾಗಾಗಿ ಆನ್ಸರ್ ಎ, 1 ಮಾತ್ರ. 41, ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಯಾರಾಗಿದ್ದರು? ಆನ್ಸರ್ ಸಿ, ಕೆ ಚೆಂಗಲರಾಯರೆಡ್ಡಿ. 42, ಆರಂಭಿಕ ಚಾಲುಕ್ಯರ ಎರಡನೆಯ ರಾಜಧಾನಿಯಾಗಿದ್ದ ಬಾದಾಮಿಯನ್ನು ಹಿಂದಿನ ದಿನಗಳಲ್ಲಿ ಏನೆಂದು ಕರೆಯುತ್ತಿದ್ದರು? ಆನ್ಸರ್ ಎ, ವಾತಾಪಿ. 43, ಜೋಗ ಜಲಪಾತವು ಯಾವ ನದಿಯ ಮೇಲಿದೆ? ಆನ್ಸರ್ ಎ, ಶರಾವತಿ. ಕರ್ನಾಟಕದಲ್ಲಿರುವ ಅತಿ ಎತ್ತರದ ಶಿಖರ ಯಾವುದು? ಆನ್ಸರ್ ಬಿ, ಮುಳ್ಳಯ್ಯನಗಿರಿ ಬೆಟ್ಟ. 42, ಫೆನ್ಸಿಲಿನ್ ಕಂಡು ಹಿಡಿದವರು? ಆನ್ಸರ್ ಡಿ, ಅಲೆಕ್ಸಾಂಡರ್ ಫ್ಲೇಮಿಂಗ್. 46, ಕೆಳಗಿನವುಗಳಲ್ಲಿ ಯಾವುದು ಬಾರಕ್ ಕಣಿವೆಯ ಒಂದು ಪ್ರಮುಖ ಬೆಳೆಯಾಗಿರುತ್ತದೆ? ಆನ್ಸರ್ ಡಿ, ಚಹಾ. 47, ಚಂದ್ರಗುಪ್ತ ಮೌರ್ಯನ ಪ್ರಧಾನಮಂತ್ರಿ ಯಾರಾಗಿದ್ದರು? ಆನ್ಸರ್ ಎ, ಕೌಟಿಲ್ಯ. 48, ಬುದ್ಧನ ಆಕೃತಿಯನ್ನು ಹೊಂದಿದ ನಾಣ್ಯಗಳನ್ನು ಚಲಾವಣೆಗೆ ತಂದ ರಾಜನು ಯಾರಾಗಿದ್ದರು? ಆನ್ಸರ್ ಬಿ, ಕಾನಿಷ್ಕ. 49, ಇಡನ್ ಗಾರ್ಡನ್ ಯಾವ ನಗರದಲ್ಲಿರುವ ಪ್ರಸಿದ್ಧ ಕ್ರೀಡಾಂಗಣವಾಗಿದೆ? ಆನ್ಸರ್ ಬಿ, ಕೋಲ್ಕತ್ತಾ. ಕೆಳಗಿನವುಗಳಲ್ಲಿ ಯಾವ ನೃತ್ಯ ಶೈಲಿಯು ಅದಕ್ಕೆ ಸಂಬಂಧಿಸಿದ ರಾಜ್ಯದೊಂದಿಗೆ ಸರಿಯಾಗಿ ಹೊಂದಿಕೆಯಾಗಿಲ್ಲ? ಇದಕ್ಕೆ ಆನ್ಸರ್ ಬಿ, ಮೋಹಿನಿ ಅಟ್ಟಂ ಮತ್ತು ಆಂಧ್ರ ಪ್ರದೇಶ. ಯಾಕಂದರೆ ಮೋಹಿನಿ ಅಟ್ಟಂ ಇದು ಕೇರಳದ ನೃತ್ಯ ಶೈಲಿಯಾಗಿದೆ. 51, ಡೊಳ್ಳು ಕುಣಿತ ಎಲ್ಲಿಯ ಜಾನಪದ ಶೈಲಿಯ ನೃತ್ಯವಾಗಿದೆ? ಆನ್ಸರ್ ಎ, ಕರ್ನಾಟಕ. 52, ದೋಣಿ ಸ್ಪರ್ಧೆಯು ಈ ಕೆಳಗಿನ ಯಾವ ಹಬ್ಬದ ವಿಶಿಷ್ಟ ಗುಣಲಕ್ಷಣವಾಗಿದೆ? ಆನ್ಸರ್ ಡಿ, ಓಣಂ. ಕೆಳಗೆ ಹೆಸರಿಸಿದ ಗುಪ್ತರ ರಾಜರ ಕಾಲಾನುಕ್ರಮಣಿಕೆ ಕ್ರಮವನ್ನು ನೀಡಿದಿರಿ? ಇದಕ್ಕೆ ಆನ್ಸರ್ ಬಿ, 3, 2, 4, 5, 1. 54, ಆಲಮಟ್ಟಿ ಅಣೆಕಟ್ಟು ಡ್ಯಾಶ್ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ? ಆನ್ಸರ್ ಸಿ, ಕೃಷ್ಣ. 55, ವಿಟಮಿನ್ ಎ ಕೊರತೆಯು ಡ್ಯಾಶ್ ಕಾಯಿಲೆಗೆ ಕಾರಣವಾಗುತ್ತದೆ? ಇದಕ್ಕೆ ಆನ್ಸರ್ ಬಿ, ರಾತ್ರಿ ಅಂಧತ್ವ. ರಾಜ್ಯವೊಂದರ ವಿಧಾನ ಪರಿಷತ್ ಎ, ಈ ರಾಜ್ಯದ ವಿಧಾನಸಭೆ ಒಟ್ಟು ಸದಸ್ಯರ ಸಂಖ್ಯೆಯು 1/3 ಹೆಚ್ಚಾಗಿರದ ಮತ್ತು ಯಾವುದೇ ಸನ್ನಿವೇಶದಲ್ಲೂ 40 ಕಡಿಮೆ ಇಲ್ಲದ ಸಂಖ್ಯೆಯ ಸದಸ್ಯರನ್ನು ಒಳಗೊಂಡಿರುತ್ತದೆ? ಇದು ಆನ್ಸರ್ ರೈಟ್.
ಪ್ರಶ್ನೆ 57, ಮೌಂಟ್ ಎವರೆಸ್ಟ್ ಶಿಖರವನ್ನು ಏರಿದ ಭಾರತದ ಮೊದಲ ಮಹಿಳೆ ಯಾರು? ಆನ್ಸರ್ ಡಿ ಬಚೇಂದ್ರಿ ಪಾಲ್. ಪ್ರಶ್ನೆ 58, ಶಾಂತಿವನ ಯಾರ ವಿಶ್ರಾಂತಿ ಸ್ಮಾರಕವಾಗಿದೆ? ಆನ್ಸರ್ ಸಿ ಲಾಲ್ ಬಹದ್ದೂರ್ ಶಾಸ್ತ್ರಿ. 59, ಯಾವ ದೇಶದ ರಾಷ್ಟ್ರೀಯ ಶಾಸಕಾಂಗವನ್ನು ಡೂಮಾ ಎಂದು ಕರೆಯುತ್ತಾರೆ? ಆನ್ಸರ್ ಡಿ ರಷ್ಯಾ. 60, ಪೀಸಾ ಬಾಗಿದ ಗೋಪುರ ಲೀನಿಂಗ್ ಟವರ್ ಆಫ್ ಪೀಸಾ ಯಾವ ದೇಶದಲ್ಲಿದೆ? ಆನ್ಸರ್ ಎ ಇಟಲಿ. ಪ್ರಶ್ನೆ 61, ಭಾರತೀಯ ಸಂವಿಧಾನದ ಯಾವ ಕಾಲಂ ಪಕ್ಷಾಂತರ ವಿರೋಧಿ ವಿಧಿಯನ್ನು ಒಳಗೊಂಡಿರುತ್ತದೆ? ಆನ್ಸರ್ ಸಿ 10ನೇ ಕಾಲಂ. 62, ನೆಫ್ರಾಲಜಿಯು ಇದಕ್ಕೆ ಸಂಬಂಧಿಸಿರುತ್ತದೆ? ಆನ್ಸರ್ ಎ ಮೂತ್ರಕೋಶ. 53, ಕೆಳಗಿನವುಗಳಲ್ಲಿ ಯಾವುದು ಪೆನ್ಸಿಲ್ಗಳ ತಯಾರಿಕೆಯಲ್ಲಿ ಬಳಸಲ್ಪಡುತ್ತವೆ? ಆನ್ಸರ್ ಬಿ ಗ್ರಾಫೈಟ್. 64, ಕ್ವಾರ್ಟ್ರೈಟ್ ಡ್ಯಾಶ್ರಿಂದ ರೂಪಾಂತರಗೊಳಿಸಲ್ಪಟ್ಟಿರುತ್ತದೆ? ಆನ್ಸರ್ ಬಿ ಮರಳುಗಲ್ಲು. 65, ಭಾರತದ ಕೃಷಿ ಸಂಶೋಧನಾ ಸಂಸ್ಥೆ ಏನಿದೆ? ಆನ್ಸರ್ ಡಿ ನವದೆಹಲಿ. 66, ಭಾರತದ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಎಂದು ಪ್ರಸಿದ್ಧಿ ಪಡೆದವರು ಯಾರು? ಆನ್ಸರ್ ಸಿ ದಾದಾಬಾಯಿ ನವರೋಜಿ. 67, ಭಾರತದ ಕರೆನ್ಸಿ ನೋಟುಗಳ ಮುದ್ರಣಾಲಯದ ಕ್ಷೇತ್ರವು ಈ ಕೆಳಗಿನವುಗಳಲ್ಲಿ ಯಾವುದು ಆಗಿಲ್ಲ? ಆನ್ಸರ್ ಸಿ ಝಾನ್ಸಿ. ಪ್ರಶ್ನೆ 68, ಯುನೈಟೆಡ್ ನೇಷನ್ಗಳ ಭದ್ರತಾ ಮಂಡಳಿಯಲ್ಲಿ ವೀಟೋ ಪವರ್ ಅನ್ನು ಎಷ್ಟು ದೇಶಗಳು ಪ್ರಯೋಗಿಸುತ್ತವೆ? ಆನ್ಸರ್ಗೆ 5. 69, ಪಲ್ಲವರ ಆಳ್ವಿಕೆಯಲ್ಲಿ ಸುಪ್ರಸಿದ್ಧವಾದ ವಿದ್ಯಾಕೇಂದ್ರ ಯಾವುದಾಗಿತ್ತು? ಆನ್ಸರ್ ಡಿ ಕಾಂಚಿ. ಪ್ರಶ್ನೆ 70, ಚೋಳರ ಕಾಲದಲ್ಲಿ ತಮಿಳು ರಾಮಾಯಣವನ್ನು ಬರೆದವರು ಯಾರು? ಆನ್ಸರ್ ಎ ಕಂಬನ್. ಪ್ರಶ್ನೆ 71, ಮೇಕೆದಾಟು ಸ್ಥಳವಿರುವ ರಾಜ್ಯ? ಇದು ಆನ್ಸರ್ ಸಿ ಕರ್ನಾಟಕ. ಪ್ರಶ್ನೆ 72, ವಿದ್ಯುತ್ ಬಲ್ಬ್ನಲ್ಲಿರುವ ತಂತು ಇದರಿಂದ ಮಾಡಲ್ಪಟ್ಟಿದೆ? ಆನ್ಸರ್ ಸಿ ಟಂಗ್ಸ್ಟನ್. ಪ್ರಶ್ನೆ 73, ಈ ಕೆಳಗೆ ಹೆಸರಿಸಿದವರಲ್ಲಿ ಭಾರತ ರತ್ನ ಪಡೆದಿಲ್ಲದವರು ಯಾರು? ಇದಕ್ಕೆ 4 ಆಪ್ಷನ್ ಇದೆ, ಬಟ್ ಈ 4 ಆಪ್ಷನ್ ಎಲ್ಲರೂ ಕೂಡ ಭಾರತ ರತ್ನ ಪಡೆದಿದ್ದಾರೆ, ಹಾಗಾಗಿ ಇದಕ್ಕೆ ಗ್ರೇಸ್ ಸಿಗುವಂತಹ ಸಾಧ್ಯತೆಗಳು ಇದ್ದಾವೆ. ಪ್ರಶ್ನೆ 74, ನಮ್ಮ ರಾಷ್ಟ್ರ ಗೀತೆ ಜನಗಣಮನವನ್ನು ಯಾರು ರಚಿಸಿದರು? ಆನ್ಸರ್ ಎ ರವೀಂದ್ರನಾಥ್ ಟಾಗೋರ್. 75, ರಾಮಚರಿತ ಮಾನಸ ಪುಸ್ತಕವನ್ನು ಯಾರು ಬರೆದರು? ಆನ್ಸರ್ ಎ ತುಳಸಿದಾಸ್. ಕೆಳಗಿನವುಗಳಲ್ಲಿ ಸರಿಯಾಗಿ ಹೊಂದದೇ ಇರುವುದು ಯಾವುದು? ಇದರಲ್ಲಿ ಸಿ ಪಂಡಿತ್ ರವಿಶಂಕರ್ ತಬಲಾ ಅಂತ ಇದೆ, ಇದು ಸರಿಯಾಗಿ ಹೊಂದಾಣಿಕೆ ಆಗ್ತಾ ಇಲ್ಲ. ಪ್ರಶ್ನೆ 77, ಈ ಕೆಳಗಿನವುಗಳನ್ನು ಗಮನಿಸಿ, ಭಾರತದ ಅಟಾರ್ನಿ ಜನರಲ್ ಆದವರು, ಇದರಲ್ಲಿ ಅವರು ಲೋಕಸಭೆಯ ಕಾರ್ಯಕಲಾಪಗಳಲ್ಲಿ ಭಾಗವಹಿಸಬಹುದು, ಲೋಕಸಭೆಯ ಸಮಿತಿಯೊಂದರ ಸದಸ್ಯರಾಗಬಹುದು, ಲೋಕಸಭೆಯಲ್ಲಿ ಮಾತನಾಡಬಹುದು. ಹಾಗಾಗಿ ಆನ್ಸರ್ ಬಿ 1, 2, 3. ಪ್ರಶ್ನೆ 78, ದೆಹಲಿ ಸುಲ್ತಾನರ ಆಡಳಿತಾವಧಿಯಲ್ಲಿ ಜಕಾತ್ನ ಅರ್ಥ ಇದಾಗಿತ್ತು? ಇದು ಆನ್ಸರ್ ಸಿ ಮುಸ್ಲಿಮರ ಮೇಲೆ ತೆರಿಗೆ. ಪ್ರಶ್ನೆ 79, ತುಗಲಕ್ ನಮ್ಮ ಬರೆದವರು? ಆನ್ಸರ್ ಬಿ ಅಮೀರ್ ಖುಸ್ರೋ. 80, ವಿಜಯನಗರ ಸಾಮ್ರಾಜ್ಯದ ಆಡಳಿತಾವಧಿಯಲ್ಲಿ ಯಾವುದು ಪ್ರಮುಖ ಸಂಗೀತ ಸಾಧನವಾಗಿತ್ತು? ಆನ್ಸರ್ ಬಿ ವೀಣೆ. 81, ವಿಶ್ವ ಪರಿಸರ ದಿನ ಯಾವಾಗ ಆಚರಿಸಲಾಗುತ್ತದೆ? ಆನ್ಸರ್ ಎ ಜೂನ್ 5. 82, ಮೇರಿ ಕೋಮ್ ಯಾವ ಕ್ರೀಡೆಗೆ ಸಂಬಂಧಿಸಿದವರಾಗಿದ್ದಾರೆ? ಆನ್ಸರ್ ಡಿ ಬಾಕ್ಸಿಂಗ್. 83, ಭಾರತದ ಉಕ್ಕಿನ ಮನುಷ್ಯ ಎಂದು ಯಾರನ್ನು ಕರೆಯಲಾಗುತ್ತದೆ? ಆನ್ಸರ್ ಡಿ ಸರ್ದಾರ್ ವಲ್ಲಭಭಾಯ್ ಪಟೇಲ್. 84, ಪ್ರತಿ ವರ್ಷ ಸರಸ್ವತಿ ಸಮ್ಮಾನವನ್ನು ಈ ಕ್ಷೇತ್ರಕ್ಕೆ ನೀಡಿದ ಮಹೋನ್ನತ ಕೊಡುಗೆಯಾಗಿ ಕೊಡಲಾಗುತ್ತದೆ? ಆನ್ಸರ್ ಎ ಸಾಹಿತ್ಯ. 85, ಕರ್ನಾಟಕ ವಿಧಾನಸಭೆಯ ಈಗಿನ ಸಭಾಪತಿ? ಆನ್ಸರ್ ಸಿ ರಮೇಶ್ ಕುಮಾರ್. 86, ಶುದ್ಧ ನೀರಿನ pH ಮಟ್ಟವೇನು? ಆನ್ಸರ್ ಡಿ 7. 87, ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ನ ಸಾಮಾನ್ಯ ಹೆಸರೇನು? ಆನ್ಸರ್ ಸಿ ಬೇಕಿಂಗ್ ಸೋಡಾ ಅಥವಾ ಅಡುಗೆ ಸೋಡಾ. ಕ್ವಶನ್ 88, ಅಕ್ಬರ್ನು ಭೂಕಂದಾಯ ಸುಧಾರಣೆಗಳಿಗೆ ಪ್ರಸಿದ್ಧನಾಗಿದ್ದಾನೆ, ಇದರ ಹಿಂದೆ ಕಾರ್ಯನಿರ್ವಹಿಸಿದ ಮೆದುಳು ಯಾರದಾಗಿತ್ತು? ಆನ್ಸರ್ ಡಿ ಸಹೋದರಮಲ್ಲ. ಪ್ರಶ್ನೆ 89, ಸಂಖ್ಯೆಯೊಂದಕ್ಕೆ ಅದೇ ಸಂಖ್ಯೆಯ 13 ಪಟ್ಟು ಸಂಖ್ಯೆಯನ್ನು ಕೂಡಿಸಿದಾಗ 112 ಆಗುತ್ತದೆ, ಹಾಗಾದರೆ ಆ ಸಂಖ್ಯೆ ಯಾವುದು? ಆನ್ಸರ್ ಡಿ 8. ಪ್ರಶ್ನೆ 90, ಪ್ರಶ್ನಾರ್ಥಕ ಚಿಹ್ನೆ ಇರುವಲ್ಲಿ ಬೇಕಾದ ಸಂಖ್ಯೆ ಯಾವುದು ಅಂತ ಇದೆ, ಇದಕ್ಕೆ ಬಹಳಷ್ಟು ಸಿಂಪಲ್ ಆಗಿರತಕ್ಕಂಥದ್ದು 46 ಅಂತೇಳಿ. ಹೇಗೆ ಅಂತಂದರೆ ಈ ಕಡೆ 8 ಮತ್ತು 6, 8, 48, ಹೀಗೆ ಪೂರ್ವ ಪಶ್ಚಿಮವಾಗಿರ್ತಕ್ಕಂಥ 6 ಮತ್ತು 2, 8, ಅದನ್ನು ಕಳೆದಾಗ ಈ ಸಂಖ್ಯೆ ಇದು ಬರ್ತಕ್ಕಂಥದ್ದು. 6, 6, 2, 6, 2, 12 ಮತ್ತು 8, 48. 48ರಲ್ಲಿ ಈ 12 ಕಳೆದಾಗ 36 ಬರುತ್ತೆ. ಅದೇ 8 × 7, ಅದರಲ್ಲಿ -5 × 2, ಅದರಲ್ಲಿ 46 ಬರುತ್ತೆ. ಅದೇ ರೀತಿ 10 × 7, 70 ಮತ್ತು 6 × 4, 24, 70ರಲ್ಲಿ 24 ಹೋದರೆ ಅದು D46 ಬರ್ತಾ ಇದೆ. ಕೊಟ್ಟಿರುವ ಆಕೃತಿಯಲ್ಲಿರುವ ತ್ರಿಭುಜಗಳ ಸಂಖ್ಯೆ ಕಂಡುಹಿಡಿಯಿರಿ, ಇದಕ್ಕೆ ಆನ್ಸರ್ಗೆ 16. 92, PU ಆರ್ನ ಸಹೋದರ, QU PY ಮಗ, TNU SN ಸಹೋದರ, S ಇವರು ಆರ್ನ ಮಗಳು. ಹಾಗಾದರೆ ಕ್ಯೂನ ಸೋದರ ಸಂಬಂಧಿಗಳು ಯಾರು? ಇದಕ್ಕೆ ಆನ್ಸರ್ ಸಿ ಎಸ್ ಮತ್ತು ಟಿ. ದೆಹಲಿಯ ಕೆಂಪು ಕೋಟೆ ನಿರ್ಮಿಸಿದವರು ಯಾರು? ಆನ್ಸರ್ ಬಿ ಶಹಜಹಾನ್. 94, ಜ್ಯೋತಿರ್ವರ್ಷ ಪದವು ಇದಕ್ಕೆ ಸಂಬಂಧಿಸಿದೆ? ಆನ್ಸರ್ ಬಿ ದೂರ.
ಪ್ರಶ್ನೆ 95, ಚೀನಾ ದೇಶಕ್ಕೆ ತನ್ನ ರಾಯಭಾರಿಯನ್ನು ಕಳುಹಿಸಿದ ಮೊದಲ ವಿಜಯನಗರದ ಅರಸ ಯಾರು? ಆನ್ಸರ್ ಎ, ಬುಕ್ಕ. 1. ಪ್ರಶ್ನೆ 96, ಜಹಾಂಗೀರ್ನ ಆಡಳಿತಾವಧಿಯಲ್ಲಿ ಸಂದರ್ಶಿಸಿದ ಇಂಗ್ಲಿಷ್ ರಾಯಭಾರಿ ಯಾರು? ಆನ್ಸರ್ ಬಿ, ಸರ್ ಥಾಮಸ್ ರೋ. ಪ್ರಶ್ನೆ 97, ಸಂಕೇತ ಭಾಷೆಯಲ್ಲಿ ಸ್ಟ್ರಾಂಗ್ RoTNSG ಎಂದು ಬರೆಯಲ್ಪಟ್ಟರೆ ನಾಗ್ಪುರ್ ಹೇಗೆ ಬರೆಯಲ್ಪಡುತ್ತದೆ? ಆನ್ಸರ್ ಎ, GPAUNR. 98 ಒಂದು ಪ್ರಶ್ನೆ ಇದೆ. ಒಂದು ದಿನ ರವಿ ಮನೆಯಿಂದ ಹೊರಟು ದಕ್ಷಿಣ ದಿಕ್ಕಿನತ್ತ 10 ಕಿಲೋಮೀಟರ್ ದೂರ ಸೈಕಲ್ ತುಳಿದು ಕ್ರಮಿಸ್ತಾನೆ. ನಂತರ ಬಲಕ್ಕೆ ತಿರುಗಿ 5 ಕಿಲೋಮೀಟರ್ ಹೋಗ್ತಾನೆ. ಅಲ್ಲಿಂದ ಪುನಃ ಬಲಕ್ಕೆ ಬಂದು ಮತ್ತೆ 10 ಕಿಲೋಮೀಟರ್ ಓಡ್ತಾನೆ. ಹಾಗಾದರೆ ಅವನು ಮತ್ತೆ ಎಡಕ್ಕೆ ತಿರುಗಿ 10 ಕಿಲೋಮೀಟರ್ ಸೈಕಲ್ ಓಡಿಸ್ತಾನೆ. ನೇರವಾಗಿ ತನ್ನ ಮನೆ ಸೇರಲು ಎಷ್ಟು ಕಿಲೋಮೀಟರ್ ದೂರ ಇದ್ದಾನೆ ಅಂದರೆ ಅದು ಆನ್ಸರ್ ಡಿ, 15 ಕಿಲೋಮೀಟರ್. ಪ್ರಶ್ನೆ 99, PQRT ಹೆಸರಿನ 4 ನಗರಗಳಿದ್ದಾವೆ. ಅದರಲ್ಲಿ ಕ್ಯೂ ಪಿ ಯೊಂದಿಗೆ ರೇಖೆಯಲ್ಲಿ ಕ್ಯೂ ನಗರ ಪಿನ ನೈಋತ್ಯಕ್ಕಿದೆ, ಆರ್ ನಗರ ಕ್ಯೂನ ಪೂರ್ವಕ್ಕಿದೆ ಮತ್ತು ಪಿನ ಆಗ್ನೇಯಕ್ಕಿದೆ. ಹಾಗಾದರೆ ಟಿ ನಗರವು ಆರ್ನ ಉತ್ತರಕ್ಕಿದೆ. ಹಾಗಾದರೆ ಟಿ ಮತ್ತು ಪಿ ಯಾವ ದಿಕ್ಕಿನಲ್ಲಿದೆ? ಆನ್ಸರ್ ಬಿ, ಈಶಾನ್ಯ. ಪ್ರಶ್ನೆ 100, 49 ವಿದ್ಯಾರ್ಥಿಗಳು ಒಂದು ತರಗತಿಯೊಂದರಲ್ಲಿ ನಿತಿನ್ 18ನೇ ಶ್ರೇಯಾಂಕದಲ್ಲಿದ್ದಾನೆ. ಕೊನೆಯಿಂದ ಲೆಕ್ಕ ಹಾಕಿದಾಗ ಅವನ ಶ್ರೇಯಾಂಕವೆಷ್ಟು? ಆನ್ಸರ್ ಸಿ, 32. ಪ್ರಿಯ ವೀಕ್ಷಕರೇ, ಇಲ್ಲಿಯವರೆಗೂ ನಡೆದಿರತಕ್ಕಂತಹ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಿಮ್ಮ ಮುಂದಿಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಯಾವುದೇ ಪರೀಕ್ಷೆಗಳು ನಡೆಯಲಿ ಅಥವಾ ಯಾವುದೇ ರೀತಿಯ ಪರೀಕ್ಷೆ ಪೂರ್ವ ಸಿದ್ಧತೆ ನಡೀತಾ ಇರಲಿ, ಅದಕ್ಕೆ ಸಂಪೂರ್ಣವಾಗಿರತಕ್ಕಂತಹ ಮಾಹಿತಿಗಳನ್ನು ಹೊಂದಿರತಕ್ಕಂಥ ಸಮಗ್ರ ಕೋಶವೇ ಈ ಸ್ಪರ್ಧಾ ಮಾಣಿಕ್ಯ. ಇದರ ಪ್ರತಿಯೊಂದು ವಿಡಿಯೋಗಳು ಕೂಡ ನಿಮಗೆ ಲಭ್ಯ ಆಗಬೇಕು ಅಂತಂದರೆ ನೀವು ಈ ಒಂದು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಬಟನನ್ನು ಕೂಡ ಒತ್ತಿ. ಧನ್ಯವಾದಗಳು ಕೂಡ.